ಮಳಿ ಬರ್ತಿರ್ಬೇಕು, ಹೊಳಿ ಹರಿತಿರ್ಬೇಕು, ಹೊಳೆಯ ನೀರ ನಮ್ಮ ಹೊಲದೊಳಗೆ ಹರಿತಿರ್ಬೇಕು, ಸಸ್ಯಗಳು ಬೆಳಿತಿರ್ಬೇಕು, ಹೂವ ಅರಳತಿರಬೇಕು, ಹಣ್ಣು ಮಾಗತಿರಬೇಕು. ಇದನ್ನೆಲ್ಲ ಉಂಡು ತಿಂದು ಪಶು ಪಕ್ಷಿ ಪ್ರಾಣಿಗಳು ಸಂತೋಷವಾಗಿರಬೇಕು. ಇದು ಭೂಮಿ ತಾಯಿಯ ಸಂಕಲ್ಪ. ಭೂಮಿ ತಾಯಿ ಇದಕ್ಕೆ ತಪಸ್ಸು ಮಾಡ್ತಾಳ. ಏನು ಅದ್ಭುತವಾದ ಭೂಮಿ ಇದು! ಇಂಥ ಭೂಮಿ ಎಷ್ಟು ಜನ ಗಗನಯಾತ್ರಿಗಳು, ಎಷ್ಟು ಜನ ಜಲಯಾತ್ರಿಗಳು ಹುಡುಕಿದ್ರೆ ಇಂಥ ಭೂಮಿ ಸಿಕ್ಕಿದ್ದೇನು ಹೇಳಿ. ನೀವು ಕಬ್ಬು ಹಸ್ತೀರಿ, ಸುಮ್ಮನೆ ಒಂದು ತುಂಡು ಮುರಿದು ಹೊಲದಾಗ ಹಿಂಗ ಇಡ್ತೀರಿ, ಇಟ್ಟು ಆ ಕಬ್ಬಿನ ತುಂಡು ಇಟ್ಟಿರಲ್ಲ, ಅದಕ್ಕೇನು ಹಾಕಿರಿ ನೀವು? ಭೂಮಿ ತಾಯಿ ಬಾಯಾಗ ಒಯ್ದು ಒಂದಿಷ್ಟು ಕಸ ಹಾಕಿವಳು. ನಾವು ಭೂಮಿ ತಾಯಿ ಬಾಯಿಯೊಳಗ ಕಸ ಹಾಕದ್ರ ಆಕಿ ನಮ್ ಬಾಯಿಯೊಳಗ ಕಬ್ಬಿನ ರಸ ಹಾಕ್ತಾಳಲ್ಲ, ಇದಕ್ಕಿಂತ ದೊಡ್ಡದೇನಿದೆ? ಈಗ ನೀವೊಂದು ಹಣ್ಣಿನ ಗಿಡ ಹಸ್ತೀರಿ, ಹಣ್ಣಿನ ಗಿಡಕ್ಕ ನೀವು ಒಯ್ದು ಹಾಕಿದ್ದೇನು? ಮನೆಯಾಗಿಂದೆಲ್ಲ ಹೊಲಸ. ನೀವು ಭೂಮಿ ತಾಯಿ ಉಡ್ಯಾಗ ಹಾಕಿದ್ದ ಹೊಲಸ್ ಮಣ್ಣ ಅಕ್ಕಿ ನಿಮ್ ಉಡ್ಯಾಗ ಹಾಕಿದ್ದ ಹಲಸಿನ ಹಣ್ಣ ಇಂಥ ಭೂಮಿಯಲ್ಲಿ ಸಿಕ್ತದೆ ಹೇಳಿ. ಒಬ್ಬ ರೈತ ಸುಮ್ಮನೆ ಹೊಲಕ್ಕೆ ಹೋಗ್ತಾನ, ಬಿತ್ತಾಗ ಹೋಗುವಾಗ ಏನ್ ಹೋಯ್ತಾನಾತ, ಸುಮ್ಮನೆ ಒಂದು ಪಟಪಟಿ ಮೋಟರ್ ಸೈಕಲ್ ಮ್ಯಾಲ ಒಂದು ಸಣ್ಣ ಚೀಲದಾಗ ಒಂದಿಷ್ಟು ಕಾಳು ಇಟ್ಕೊಂಡು ಹೋಗಿ ಹಿಂಗ ಸುಮ್ಮನೆ ಉಗ್ಗಿ ಬರ್ತಾನ. ನೀನು ಒಯ್ದಿದ್ದು ಮೋಟರ್ ಸೈಕಲ್ ಮೇಲ, ಭೂಮಿ ತಾಯಿ ನಿನಗ್ ಕಳಿಸಿದ್ ಟ್ರ್ಯಾಕ್ಟರಿ ತುಂಬಿ ಕಳಿಸ್ತಾಳಲ್ಲ, ಇದಕ್ಕಿಂತ ದೊಡ್ಡದೇನಿದೆ? ಇಂಥ ಭೂಮಿ ಇದು ನಮಗ್ ಬದುಕಲಿಕ್ಕೆ ಸ್ವರ್ಗ ಆಗದೆ ಇದ್ರೆ ಇನ್ಯಾವುದು ಸ್ವರ್ಗ ಆಗ್ಲಿಕ್ಕೆ ಸಾಧ್ಯ? ಇಂಥ ಅದ್ಭುತವಾದ ಭೂಮಿಗೆ ನಾವೆಲ್ಲ ಬಂದಿವಿ, ಜನ್ಮ ತಾಳಿ ಬಂದಿವಿ, ಇದೊಂದು ಜೀವ ಹೊತ್ತುಕೊಂಡು ಇಲ್ಲಿಗೆ ಬಂದಿವೆಲ್ಲ. ಯಾಕೆ ಬಂದಿವಿ ಅನ್ನೋದು ಪ್ರಶ್ನೆ ಇದೆ. ಎದಕ್ಕೆ ಬಂದಿವಿ ಭೂಮಿಗೆ? ಜನ್ಮ ತಾಳಿ ಬಂದಿವೆಲ್ಲ, ಈ ಜನ್ಮದ ಉದ್ದೇಶ ಏನು? ಉದ್ದೇಶ ಐತಿ ಇಲ್ಲಿ ಬಂದು? ಯಾವ ಉದ್ದೇಶಕ್ಕೆ ಮನುಷ್ಯ ಈ ಭೂಮಿ ಮೇಲೆ ಜನ್ಮ ತಾಳಿ? ಏನು ಮಾಡಬೇಕಾತ? ಏನು ಮಾಡಬಲ್ಲ ಮನುಷ್ಯ? ನೀವು ನೋಡಿ, ಏನು ಹಿಮಾಲಯಗಳನ್ನು ನಿರ್ಮಿಸುವ ಸಾಮರ್ಥ್ಯ ಮನುಷ್ಯನಿಗೆ ಇದ್ದ? ಏನು ಹಿಮಾಲಯವನ್ನು ನಿರ್ಮಿಸಬಲ್ಲನೆ? ಸಹ್ಯಾದ್ರಿ ಪರ್ವತವನ್ನು ನಿರ್ಮಿಸಬಲ್ಲನೆ? ಗಂಗೆ ತುಂಗೆ ವರದೆಗಳಂತ ನದಿಯನ್ನು ನಿರ್ಮಿಸಬಲ್ಲನೆ? ಏನು ಸಾಧ್ಯ ಇದೆ? ಏನು ಮಾಡಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇದೆ ಹೇಳಿ? ಅವನು ಮನೆ ನಿರ್ಮಿಸಬಹುದು, ಮಣ್ಣು ನಿರ್ಮಿಸಲಿಕ್ಕೆ ಸಾಧ್ಯ ಇದೆ? ಕೋಲ್ಡ್ ಡ್ರಿಂಕ್ಸ್ ಮಾಡಬಹುದು, ಆದ್ರೆ ನೀರು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಐಸಿಯು ಯೂನಿಟ್ ನೊಳಗೊಂದಿಷ್ಟು ಆಕ್ಸಿಜನ್ ತಯಾರು ಮಾಡಿಡಬಹುದು, ಗಾಳಿ ನಿರ್ಮಿಸುವ ಸಾಮರ್ಥ್ಯ ಮನುಷ್ಯನಿಗಿದೆ? ದೇವರು ಎಲ್ಲ ಮಾಡಿಟ್ಟನವ, ಭೂಮಿ ನಿರ್ಮಾಣ ಮಾಡ್ಯಾನ, ಗಾಳಿ ನಿರ್ಮಾಣ ಮಾಡ್ಯಾನ, ಸೂರ್ಯ ಚಂದ್ರರ ಬೆಳಗುವ ನಕ್ಷತ್ರಗಳನ್ನು ನಿರ್ಮಾಣ ಮಾಡ್ಯಾನ. ಅಷ್ಟೇ ಅಲ್ಲ, ನಾವು ಈ ಭೂಮಿ ಮ್ಯಾಲ ಹುಟ್ಟಿ ಬರುವುದಕ್ಕ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ಕಳಿಸ್ಯಾನ. ಇನ್ನು ಏನು ಮಾಡಬೇಕು? ದೇವರು ಎಲ್ಲ ಮಾಡಿಟ್ಟಾನ, ಮತ್ತವ ಮಾಡಿಟ್ಟ ಮೇಲೆ ನಿಂದೇನು ಕೆಲಸಪ್ಪ ಇಲ್ಲಿ? ನೀನು ಜನ್ಮ ತಾಳಿ ಬಂದಿಯಲ್ಲ, ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅಂದ್ರ ನೀನು ಏನೂ ಮಾಡುವುದಿಲ್ಲ, ದೇವರು ಎಲ್ಲ ಮಾಡಿಟ್ಟಾನ, ನಿನ್ನ ಬದುಕಿನ ಉದ್ದೇಶ ಇಷ್ಟೇ, ದೇವ್ರ ಏನು ಮಾಡಿಟ್ಟಾನಲ್ಲ ಅದನ್ನು ಕೆಡಿಸಲಾರ್ದಂಗ ಹೋಗೋ, ಇದೇ ಬದುಕಿನ ನಿಜವಾದ ಉದ್ದೇಶ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗ ನೋಡಷ್ಟ. ದೇವ್ರೆಲ್ಲ ಅನುಗ್ರಹ ಮಾಡಿಟ್ಟ. ಇವ ಹಂಪಿಗೆ ಹೋದ, ಹಂಪಿ ನೋಡಕ್. ಹಂಪಿ ಹೋಗಿ ನಾವೇನು ಏನು ಶಿಲೆಗಳಲ್ಲಿ
ಸಂಗೀತದ ಕಂಬಗಳನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಐತೆ, ಕಲ್ಲಿನ ರಥ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಐತೆ, ಏನೂ ಇಲ್ಲ. ಅಲ್ಲಿ ಅವ್ರು ಏನು ಮಾಡ್ಯಾರ, ಅದು ಶಿಲೆಗಳೊಳಗೆ ಸಂಗೀತ ಹಾಡತದ, ಕಲ್ಲಿನೊಳಗೆ ರಥ ಮಾಡ್ಯಾರ. ಮತ್ತೆ ಏನೇನು ಅದ್ಭುತವಾದ ಗುಡ್ಡ ಗಾಢ ನದಿ ಅದನ್ನ ನೋಡಿ ಸಂತೋಷಪಟ್ಟು ಬರ್ಬೇಕು ನಾವಷ್ಟೇ. ಯಾಕಂದ್ರೆ ಯಾತ್ರಿಕರಾಗಿ ಬಂದೀವಿ ಅಲ್ಲಿಗೆ, ನೋಡಿ ಸಂತೋಷ ಪಡ್ಬೇಕು. ಅದು ಅದು ಬಿಟ್ವಿ, ಗುಡ್ಡಕ್ ಹೋದ, ಒಂದು ಚಕ್ಪೀಸ್ ತೋಂಡ, ಒಂದು ಸಿಂಬಾಲ್ ಬರದ, ಅದ್ರಾಗ ಒಂದು ಕ್ಯಾಪಿಟಲ್ ಲೆಟರ್ನ್ಯಾಗ ಅವ್ರ ಹೆಸರ, ಈ ಕಡೆ ಕ್ಯಾಪಿಟಲ್ನೊಳಗೆ ಇವ್ರ ಹೆಸರು. ಅದು ಹಂಪಿ ಅಂತೂ ನನಗೆ ಕಟ್ಟದವ್ರ ಬರೆದಿದ್ದಿಲ್ಲ, ನೀವು ಬರೆದು ಹೋದಿಲ್ಲಪ್ಪ, ನೀವೆಲ್ಲ ಹಂಪಿಯಾಗಿರಕ್ಕೆ ಯೋಗ್ಯ ಅಲ್ಲ, ನೀವು ಮೂರು ಕೊಂಪೆಯಾಗಿರಕ್ಕೆ ಯೋಗ್ಯ ಅಂತ ಹಂಪಿ ಅಂತ. ಹಂಪಿ ಕೆಡಸಕ್ಕಲ್ಲ, ಹಂಪಿ ಇರೋದು ನೋಡಿ ಸಂತೋಷ ಪಡ. ಹಂಗ ಈ ಜಗತ್ತನ್ನೋದು ಇದೊಂದು ಹಂಪೆ ಯಾತ್ರಾ ಸ್ಥಳ. ಇದು ನಾವೆಲ್ಲ ಇಲ್ಲಿಗೆ ಎದಕ್ಕೆ ಬಂದೀವಿ ಅಂದ್ರೆ ಸುಮ್ಮನೆ ನೋಡಿ ಸಂತೋಷ ಪಡಾಕ ಬಂದವ್ರೆ ಹೊರತು ಈ ಜಗತ್ತನ್ನ ಕೆಡಿಸಿ ಹೋಗಾಕ ಬಂದವ್ರೆ. ನೋಡಿ ಸಂತೋಷ ಪಡಬೇಕು, ಜಗತ್ತನ್ನ ಕೆಡಿಸುವುದಲ್ಲ. ಆದ್ರೆ ಅದು ಕೆಡಿಸುವುದು ಬಿಟ್ರೆ ನಮ್ ಜಾಯಮಾನನ ಇಲ್ಲ. ನಾವು ಬರ್ಕೊಂಡ ಸಬ್ ರಿಜಿಸ್ಟರ್ ಆಫೀಸ್ನಾಗ ಬರಿಸೇ ಬಂದೀವಿ, ಏನು ಚಲೋ ಇರ್ತೈತಿ, ಕೆಡಿಸೇ ಹೋಗವ್ರು ನಾವು. ಹೊಲ ಮನಿ ರಿಜಿಸ್ಟರ್ ಮಾಡೋದಕ್ಕಿಂತ ಮೊದಲು ಅದನ್ನ ರಿಜಿಸ್ಟರ್ ಮಾಡಿಸಿ ಈಗ ಪ್ರವಚನಕ್ಕೆ ಬರ್ತಾರ. ಅವ್ರು ಪೊಲೀಸರು ಹೇಳ್ತಾರೆ, ನೋಡಪ್ಪ ಲೈನ್ ಪ್ರಕಾರ ಗಾಡಿ ಬಿಡ್ರಿ, ಇವ ಬರಾಗ ಅಡ್ಡ ಹಚ್ಚಿ ಬಂದಿವ. ಮತ್ತ ಅವ್ರ ದೋಸ್ತರಿಗೆ ಹೇಳ್ತಾನೆ, ಈಗ ನೋಡು ನಾ ಬರೋ ಮಟ್ಟ ಯಾವನು ಗಾಡಿ ತೆಗಂಗಿಲ್ಲ ನೋಡಿ, ಅಂದ್ರೆ ಚಲೋ ನಮ್ಗೆ ಯಾವ್ದು ನಡೆಯುದು. ಈಗ ಒಂದು ಗುಬ್ಬಿ ಇರ್ತೈತಿ ಗುಬ್ಬಿ, ಸುಮ್ಮನ ಅಲ್ಲಿ ಕೆಡಸಬೇಡ ಜಗತ್ತಿನಾಗ, ಕಟ್ಟುವಿಕೆ ಎಷ್ಟು ನಿಸರ್ಗದೊಳಗೆ ಚಲೋ ನಡೆದ. ಒಂದು ಗುಬ್ಬಿ ಇರ್ತೈತಿ ಗುಬ್ಬಿ, ಆ ಗುಬ್ಬಿ ಸುಮ್ಮನ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹುಲ್ಲಿನ ಕಡ್ಡಿ ತಗೊಂಡು ತನ್ನ ಮನಿ ಕಟ್ಟೈತಿ. ಏನ್ ಎಲ್ಲದೆ ಸ್ಕೂಲ್ ಆಫ್ ಆರ್ಕಿಟೆಕ್ಟ್ಸ್ ಅಂತ ಹೇಳಿ ಹೋಗೈತೇನ, ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಓದೈತೇನ, ಏನೂ ಇಲ್ಲ. ಮತ್ ಯಾವ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸ್ಕೂಲ್ನ್ಯಾಗ ಓದಿಲ್ಲ. ನಮ್ಮ ಮನಿ ಪಿಲ್ಲರ್ ಹಾಕಿ ಕಟ್ಟಿವಿ ಬೀಳ್ತಾವ, ಆದ್ರೊಂದು ಗುಬ್ಬಿ ಕಟ್ಟಿದ ಗೂಡು ವಿದೌಟ್ ಪಿಲ್ಲರ್, ಆದ್ರೆ ಮನಿ ಮನುಷ್ಯ ಕಟ್ಟಿದ ಮನಿ ಬಿದ್ದಿದ ಉದಾಹರಣೆ ಅದಾವ, ಆದ್ರ ಗುಬ್ಬಿ ಕಟ್ಟಿದ ಗೂಡು ಬಿದ್ದ ಉದಾಹರಣೆಗೆ ಇಲ್ಲ. ಕಟ್ಟುವಿಕೆ ಇದು ಜಗತ್ತಿನೊಳಗೆ ಅಷ್ಟು, ಹುಲ್ಲಿನಿಂದ ಮನಿ ಕಟ್ಟೈತಿ. ಈಗೊಬ್ಬ ತಾಯಿ ಇರ್ತಾಳ, ತಾಯಿ ಒಂದಿಷ್ಟು ಹರಕ್ ಮನ್ಯಾಗ ಹರಕ್ ಸೀರಿ ಹರಕ್ ಬಟ್ಟಿ ದೋತ್ರ ಎಲ್ಲಾ ತಗೊಂಡು ಕೌದಿ ಹೊಲ್ದಾರ, ಅವಾಗ ಹೊಲಿತಿದ್ರಿ ಈಗೆಲ್ಲ ಬಿಟ್ಟ. ಇಟ್ ಈಸ್ ಅನ್ ಆರ್ಟ್. ಈಗ ಯಾರಿಗೆ ಕೌದಿ ಹೊಲ್ಯಾಕ ಬರುದು, ಗುಂಡಿ ಹಚ್ಕೊಳಕ್ ಬರುದು ಕೌದಿ ಹೊಲ್ಯದಂತದ್ದು. ಮನ್ಯಾನ ವೇಸ್ಟ್ ಹರಕ್ ಬಟ್ಟಿ ತಗೊಂಡ ತಾಯಿ ಕೌದಿ ಹೊಲದ್ರ ಹಚ್ಕೊಂಡು ಮುಕ್ಕೊಂಡ್ರಿ, ಎಷ್ಟು ಸುಖವಾದ ನಿದ್ರೆ ಬಂದಿದೆ. ಏನು ಬೆಸ್ಟ್ ಔಟ್ ಆಫ್ ವೇಸ್ಟ್, ಯಾವ್ದು ವೇಸ್ಟ್ ಇತ್ತು ಅದ್ರೊಳಗೆ ಬೆಸ್ಟ್ ತೆಗೆದಾಳತ್ತಾಳೆ. ಅಂದ್ರೆ ಏನು ನಾವು ಬಂದಿವೆಲ್ಲ, ಕೆಡಿಸ್ಬೇಡಿ ಜಗತ್ತಿನೊಳಗೆ ಏನು ಚಲೋ ಐತಿ ಅದನ್ನ ಮಾಡಿ. ಈಗ ತಾಯಿ ಅದಾಳ ಒಬ್ಬಕ್ಕೆ,